ಲಕ್ಷ್ಮೀ ಪೂಜೆಗೂ ಗ್ರಹಣ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಲ್ಲರೂ ದೀಪಾವಳಿ ಹಬ್ಬದ ಸಂಭ್ರಮದಲ್ಲಿದ್ದೀರಿ, ಇವತ್ತಿಂದಲೇ ಆಚರಣೆಗಳು ಶುರುವಾಗ್ತಾ ಇದೆ. ಅದರ ಮಧ್ಯದಲ್ಲಿ ಗ್ರಹಣ ಬಂದುಬಿಟ್ಟಿದೆ, ಅದು ಕೂಡ ಲಕ್ಷ್ಮೀ ಪೂಜೆ ದಿನ. ಏನು ಮಾಡಬೇಕಾಗಾದ್ರೆ ಅನ್ನೋ ಪ್ರಶ್ನೆಗೆ ಇವತ್ತಿನ ಕಾರ್ಯಕ್ರಮದ ಮುಖಾಂತರ ಉತ್ತರವನ್ನು ಪಡ್ಕೋಬಹುದು. ಈಗಾಗಲೇ ಲಕ್ಷ್ಮೀ ಪೂಜೆಯನ್ನು ಯಾವಾಗ ಮಾಡಿದ್ರೆ ಸೂಕ್ತ ಅನ್ನೋದರ ಬಗ್ಗೆ ಗುರುಜಿ ತಿಳಿಸ್ಕೊಟ್ರು. ಪಾಡ್ಯಮಿ ದಿನ ಕೂಡ ಮಾಡಬಹುದು ಅಂತ ಗುರುಜಿ. ಇವತ್ತು ನರಕ ಚತುರ್ದಶಿ, ಕೆಲವರು ಇವತ್ತು ಮಾಡ್ಬೋದಾ ಅಂತ ಕೇಳ್ತಿದ್ರು, ಇನ್ ಕೆಲವರು ಆಯ್ತು ಪಾಡ್ಯದಲ್ಲಿ ಮಾಡ್ಬೋದಾ ಅಂತ. ಈ ಮೂರು ದಿನನೂ ಮಾಡೋಕ್ಕಾಗಿಲ್ಲ ಅಂತವರಿಗೆ ಬೇರೆ ಏನಾದರೂ ಆಪ್ಷನ್ ಇದೆಯಾ ಲಕ್ಷ್ಮೀ ಪೂಜೆಯನ್ನು ಮಾಡೋದಕ್ಕೆ? ಖಂಡಿತ. ಏನು ಅಂದರೆ, ಕಿರು ದೀಪಾವಳಿ ಅಂತ ನಾರದ ಮಹಾಮುನಿಗಳು ಹೇಳ್ತಾರೆ ಅದನ್ನು. ಕಿರು ದೀಪಾವಳಿ ಅಂದರೆ ಈ ಕಾರ್ತಿಕ ಮಾಸದಲ್ಲಿ ಷಟನಾಯ ವಿದ್ಮಹ ಶಕ್ತಿ ಹಸ್ತಾ ಇದೆ ಮೇ ತನ್ನೋ ಷಣ್ಮುಖ ಪ್ರಚೋದಯ ಅಂತ ಕರಿತೀವಿ. ಅಂದರೆ ಸುಬ್ರಹ್ಮಣ್ಯ ಕಾರ್ತಿಕ ಮಾಸದಲ್ಲಿ ಹುಟ್ಟ ಅಂತ. ಸುಬ್ರಹ್ಮಣ್ಯ ಹುಟ್ಟೋದೇ ಕಾರ್ತಿಕ ಮಾಸದಲ್ಲಿ ತಾರಕಾಸುರ ವಧ ಮಾಡೋಕ್ಕೆ. ತಾರಕಾಸುರ ಸತ್ತಿದ್ದು ವಿಶೇಷವಾಗಿ ಇದರಲ್ಲಿ, ನರಕಾಸುರ ಸತ್ತಿದ್ದು ವಿಶೇಷವಾಗಿ ಕೃಷ್ಣ ಮುಖಾಂತರ ಆ ಸತ್ಯಭಾಮನ ಕೂಡಿಸ್ಕೊಂಡು ನರಕ ಚತುರ್ದಶಿ. ಸೊ ನರಕ ಚತುರ್ದಶಿ ದಿವಸ ಹಬ್ಬ ಸಂಹಾರ ಆಯಿತು, ಎಣ್ಣೆ ಸ್ನಾನವನ್ನು ಮಾಡಬೇಕು. ಹಬ್ಬ ಸತ್ತ ಮೇಲೆ ಎಣ್ಣೆ ಸ್ನಾನವನ್ನು ಮಾಡಬೇಕು. ಶುಭ ಅಂದರೆ ರಾಕ್ಷಸರೆಲ್ಲ ಸಂಹಾರವಾಯಿತು ಅಂತ. ಸೊ ಈ ದೀಪಾವಳಿ ಹಬ್ಬ ನಾವು ಮಾಡಬೇಕಾದ್ರೆ ತಾರಕಾಸುರ ಸಂಹಾರ ಆಗೋವರೆಗೂ ಕಾರ್ತಿಕ ಮಾಸ ಅಂತ ಕರಿತೀವಿ. ಕಾರ್ತಿಕ ಮಾಸದಲ್ಲಿ ಕೃತಿಕಾ ನಕ್ಷತ್ರದಲ್ಲಿ ಪರಿವರ್ತನೆ ಮಾಡಿದ್ದು ಸಾಕ್ಷಾತ್ ಸುಬ್ರಹ್ಮಣ್ಯ. ಅದಕ್ಕೆ ತಿರುಚಂದೂರಲ್ಲಿ ಸಮುದ್ರ ತೀರದಲ್ಲಿ ಷಣ್ಮುಖ ವೇಲ್ನ ಹಿಡಿದು ಪೂರ್ತಿಯಾಗಿ ಸಂಹಾರ ಮಾಡ್ತಾರೆ. ಇದೇನಾಗಿದೆ, ಎಷ್ಟೋ ಜನಕ್ಕೆ ಲಕ್ಷ್ಮೀ ಹಬ್ಬ ಲಕ್ಷ್ಮೀ ಹಬ್ಬ, ದೀಪಾವಳಿ ಬಂದ್ಬಿಟ್ರೆ ಲಕ್ಷ್ಮೀನೇ ಮಾಡ್ಕೋಬೇಕು ಅಂತ ಇವ್ರು ತಲೆ ತಿನ್ಕೊತಾರೆ. ಎಲ್ಲರೂ ತಲೆಯಲ್ಲಿ ಹಾಕ್ಕೊಳ್ಳಿ, ಫಸ್ಟು ದೀಪಾವಳಿ ಹಬ್ಬ ಯಾರ್ದು ಅಂದರೆ ಸುಬ್ರಹ್ಮಣ್ಯಂದು. ಎಲ್ಲರೂ ಅನ್ಕೊಂಬಿಟ್ಟಿದ್ರೆ ಸುಬ್ರಹ್ಮಣ್ಯ ತಮಿಳ್ನಾಡು ದೇವರು ಅಂತ. ಖಂಡಿತ ಅಲ್ಲ, ಸುಬ್ರಹ್ಮಣ್ಯ ಇಲ್ಲದೇ ಇದ್ರೆ ಜಗತ್ತಲ್ಲಿ ನೀವು ಮನೆ ಮಾಡೋಕ್ಕಾಗಲ್ಲ. ಸುಬ್ರಹ್ಮಣ್ಯ ಇಲ್ಲದೇ ಇದ್ರೆ ನಿಮ್ಮಲ್ಲಿ ಕಿಡ್ನಿ ಲಿವರ್ ವರ್ಕ್ ಆಗಲ್ಲ. ಕುಜ ಚೆನ್ನಾಗಿದ್ರೇ ಕಿಡ್ನಿ ಲಿವರ್ ಇಸ್ ಗುಡ್. ಆ ಕಿಡ್ನಿಗೆ ಒಳಗಡೆ ಹೋಗ್ತಿರೋ ಲಾರ್ಜ್ ಇಂಟೆಸ್ಟೇನೋ ಸ್ಮಾಲ್ ಇಂಟೆಸ್ಟ್, ಒಂದು ಚೂರು ಕುಜ ಕೆಟ್ಟೋಯ್ತು ಅಂದರೆ ಅಲ್ಲಿ ಇನ್ಫೆಕ್ಷನ್ಸ್ ಅಂತ ಕರಿತೀವಿ. ಅದು ಕೂಡ ಅವನೇ. ಗಂಡ ಹೆಂಡತಿರು ಬಾಂಧವ್ಯ ಮಾಂಗಲ್ಯ ಧಾರಣೆ ತುಂಬ ಚೆನ್ನಾಗಿರಬೇಕು ಅಂತ ಸುಬ್ರಹ್ಮಣ್ಯ ಕಾರಣ. ಯಾವತ್ತಾದರೂ ಒಬ್ಬನು ಮದುವೆ ಆಗಿಲ್ವಾ ಹುಡುಗನಿಗಾಗಲಿ ಹುಡುಗಿಗಾಗಲಿ ಸುಬ್ರಹ್ಮಣ್ಯನೇ ಅನುಗ್ರಹ ಕೊಡಬೇಕು. ಅವನು ಕೊಡದೇ ಇದ್ರೆ ಮಾಂಗಲ್ಯಂ ತಂತುನಾನೇನ ಏನು ಬಂತು ಏನೂ ಆಗಲ್ಲ. ಅದಕ್ಕೆ ಜೀವನದಲ್ಲಿ ಸುಬ್ರಹ್ಮಣ್ಯ ಗೃಹ ನಿವಾಸೇ, ಎಲ್ಲವೂ ಅವನೇ. ಸ್ಥಳದಾತಾಯ ವಿದ್ಮಹೆ ಗೃಹ ದೇನವೇ ಧಿಮೆ ತನ್ನೋ ಕುಬೇರ ಲಕ್ಷ್ಮೀ ಪ್ರಚೋದ. ಆ ಕುಬೇರ ಲಕ್ಷ್ಮೀನ ಇಬ್ಬರು ಸಿಗಬೇಕಾದ್ರೆ ಬ್ರಹ್ಮನ್ ಸೆರೆಮನೆ ಹಾಕಿದಾಗ ಹೇಳ್ತಾನಂತೆ, ಲಕ್ಷ್ಮೀ ನನ್ನನ್ನು ಕೇಳೆ ಯಾವ ಕಾಲಕ್ಕೂ ನೀನು ಜನಕ್ಕೆ ಒಲಿಬೇಕು. ಅದಕ್ಕೆ ಎಷ್ಟೋ ಜನಕ್ಕೆ ಷಣ್ಮುಖ ಪ್ರಿಯ ಅಂತ ಕರಿತೀವಿ. ಆ ಲಕ್ಷ್ಮಿ ನೀನು ಹೇಳೋ ಅಂತ ಅವಳು ಮಗನಾಗಿ ತುಂಬ ಪ್ರೀತಿ. ಅದಕ್ಕೆ ಗಂಗಾಸುತ ಸುಬ್ರಹ್ಮಣ್ಯನು, ಗಂಗಾಗೂ ಪ್ರಿಯವಾಗಿರ್ತಕ್ಕಂಥ ಸುಬ್ರಹ್ಮಣ್ಯ, ಲಕ್ಷ್ಮಿಗೂ ಪ್ರಿಯವಾಗಿರೋ ಸುಬ್ರಹ್ಮಣ್ಯ. ಅವನು ಹೇಳದೇ ಇದ್ರೆ ನಿಮ್ಗೆ ದುಡ್ಡು ಕೂಡ ಉಳಿಯಲ್ಲ. ಕುಬೇರ ಇವನು ಮನೆ ವಾಚ್ಮ್ಯಾನ್ ಇದ್ದ ಹಾಗೆ, ಏನಂದ್ರೆ ಸುಬ್ರಹ್ಮಣ್ಯನ ಮನೆಗೆ ವಾಚ್ಮ್ಯಾನ್ ಇದ್ದಾಗೆ. ಅದಕ್ಕೆ ಹಳ್ಳಿ ದೇವಸೇನ ಸಮೇತ ಸುಬ್ರಹ್ಮಣ್ಯ ಇವತ್ತು ತಿರುಪತಿ ಕೊಟ್ಟಿರೋದ್ರೆ ಕುಬೇರನ ದೇವಸ್ಥಾನ ಪುಟ್ಟದಾಗೆ ಅವನು ಕೂತ್ಕೊಂಡು ಸೇವೆ ಮಾಡ್ತಿರ್ತಾನೆ. ಷಣ್ಮುಖ ಹೇಳಿದ್ರೆ ನಡಿಬೇಕು. ಸೊ ಇದಕ್ಕೆಲ್ಲ ನೀವು ಕಾರಣ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕಿರು ದೀಪಾವಳಿ ಅಂತ ಏನು ತುಳಸಿ ಹಬ್ಬ ಬರುತ್ತೆ, ಶ್ರೀ ತುಳಸಿ ಜಯ ಮುನೀಯವೇ ಜಯ ಮುನೀಯವೇ, ಮಂಗಳಗ ವಿಷ್ಣುಗಾನಿ ವಿಷ್ಣು ತುಳಸಿವೆ, ಶ್ರೀ ಕೃಷ್ಣ ತುಳಸಿವೆ, ಜಯ ಆರತಿ ಜಯ ಪೂಜಿತ ಮಂಗಳ ಸೌಭಾಗ್ಯವತಿ, ಶ್ರೀ ತುಳಸಿ ಜಯ ತುಳಸಿ ಜಯ ಮುನೀಯವೇ ಜಯ ಮುನೀಯವೇ. ನೋಡಿ, ಅದಕ್ಕೆ ಬಿಳಿ ತುಳಸಿ ಕಪ್ಪು ತುಳಸಿ ಎರಡೂ ಇಟ್ಟು ಪೂಜೆ ಮಾಡೋದು. ಅಲ್ಲಿ ನಾವು ಬೆಟ್ಟದ ನೆಲ್ಲಿಕಾಯಿನಿಟ್ಟು ಆಹಾ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ಪೂಜೆ ಮಾಡಿದ ಕಿರು ದೀಪಾವಳಿ. ಅವತ್ತವರೆಗೂ ನೀವು ದೀಪ ಜೈಲಿ ಹಚ್ಚಬೇಕು. ಸೊ ಈ ಮೂರು ದಿವಸ ಆಗದೇ ಇದ್ರೆ ಶ್ವೇತ ಇವ್ರನ್ನೆಲ್ಲ ಆವತ್ತಿನ ದಿವಸ ಪೂಜೆ ಮಾಡ್ಕೊಳ್ಳೋಕ್ಕೆ ಅಲ್ಲಿವರೆಗೂ ಟೈಮ್ ಇರುತ್ತೆ. ಸೊ ಏನು ಹೇಳುತ್ತೆ, ಈ ಹಬ್ಬದ ವಾತಾವರಣ ನಮಗೆ ಪೂರ್ತಿ ಕಾರ್ತಿಕ ಮಾಸವರೆಗೂ ಪೂರ್ತಿ ಇರೋದ್ರಿಂದ, ತಲೆ ಕೆಡಿಸ್ಕೊಳ್ಳದೇ ಇರೋದ್ರಿಂದ, ಸುಬ್ರಹ್ಮಣ್ಯನ ಜೊತೆಗೆ ನೀವು ಸ್ಮರಣೆ ಮಾಡ್ಕೊಳ್ಳದೇ ಇದ್ದರೆ ಎಲ್ಲ ಕಾರ್ಯವೂ ವ್ರತ. ಆಮೇಲೆ ಲಕ್ಷ್ಮೀ ಪೂಜೆ ಮಾಡಿದ ತಕ್ಷಣಕ್ಕೆ ಇನ್ನೊಂದು ನಾನು ಎಲ್ರಿಗೂ ಹೇಳ್ತೀನಿ, ಬ್ರಹ್ಮಾಂಡ ಗುರುಗಳು ಭಯಪಡಿಸ್ತಾರೆ ಅಂತ ಅನ್ಕೋಬೇಡಿ. ಅಥವಾ ಏನೋಪ್ಪ ಯಾವತ್ತು ಬಂದ್ರೇ ಸಾಕು ಅಯ್ಯೋ ಏನಾದರೂ ಕತೆ ಹೇಳ್ತಿರ್ತಾರೆ ಅಂತ. ನಾವು ಬರೋದೇನಕ್ಕೆ ಅಂದರೆ, ಇದು ನಾನು ಹೇಳ್ಕೊಂಬಂದಿದ್ದಲ್ಲ, ಪಾಠ ಏನು ಮಾಡಿರ್ತಾರೋ ಅದನ್ನೇ ಹೇಳ್ಕೋಬೇಕು. ಏನು ಕಲ್ತಿರ್ತೀವೋ ಅದನ್ನು ನಿಮಗೆ ತಿಳಿಸ್ಬೇಕು. ತಿಳಿಸದೇ ಇದ್ರೆ ನಿಮಗೆ ಹೆಂಗೆ ಗೊತ್ತಾಗುತ್ತೆ, ಕೆಲವೆಲ್ಲ ಕಠೋರವಾಗಿರುತ್ತೆ, ಕೆಲವೆಲ್ಲ ವಿಶೇಷವಾಗಿರುತ್ತೆ, ಕೆಲವ್ರಿಗೆ ಭಯ ಆಗಿರುತ್ತೆ, ಕೆಲವ್ರಿಗೆ ಪರವಾಗಿಲ್ಲ ಅಂತ. ವಿಚಾರ ಜ್ಞಾಪಕ ಇಟ್ಕೊಳ್ಳಿ, ಲಕ್ಷ್ಮೀ ಪೂಜೆ ದಿವಸ ಗ್ರಹಣ ಬಂದಿದೆ ಅಂದರೆ ಲೋಕ ಚಿಂತನೆಯಲ್ಲಿ ಕಂಟಕ ಅಂದರೆ ಏನು, ಫೈನಾನ್ಸು ಎಲ್ಲರಿಗೂ ಟೈಟ್ ಆಗುತ್ತೆ ಅನ್ನೋ ತಲೆಯಲ್ಲಿಟ್ಕೊಳ್ಳಿ. ಎಲ್ರಿಗೂ ಟೈಟ್ ಆಗುತ್ತೆ, ಅವನು ಯಾವುದೇ ಪ್ರೈಮ್ ಮಿನಿಸ್ಟರಿಂದ ಹಿಡಿದು ಆರ್ಡಿನರಿ ವ್ಯಕ್ತಿವರೆಗೂ ಎಲ್ಲರಿಗೂ ಟೈಟ್ ಆಗೋದು ಗ್ಯಾರಂಟಿ. ಸೊ ಒಬ್ಬರಿಗೆ ದೊಡ್ಡದಾಗತ್ತೆ ಕಷ್ಟಗಳು, ಚಿಕ್ಕದಾಗಿ ಬರುತ್ತೆ. ನಾವೇನು ಮಾಡ್ಬೇಕು ಅರ್ಥ ಅಂದರೆ, ಈಗ ಲಕ್ಷ್ಮಿ ಹೇಳ್ಕೊಡ್ತಾ ಇದ್ದಾಳೆ, ಏನು ಹೇಳ್ತಾ ಇದ್ದಾಳೆ, ನೀವು ಈ ಸಲ ಇನ್ನು ಮೇಲೆ ಎಲ್ಲ ಹೆಂಗಸರು ಆದಷ್ಟು ಸೇವಿಂಗ್ಸ್ ಮಾಡಿ, ನಮ್ಮ ಅಜ್ಜಿಂದ್ರೆ ಹೇಳ್ದಂಗೆ ಡಬ್ಬಿಗಳಲ್ಲಿ ಹಾಕಿ. ಗ್ರಹಣ ಅಮಾವಾಸ್ಯೆ ದಿವಸ, ಲಕ್ಷ್ಮೀ ಹಬ್ಬದ ದಿವಸ, ಗ್ರಹಣದ ದಿವಸ, ದೀಪಾವಳಿ ಹಬ್ಬದಲ್ಲಿ ಗ್ರಹಣ ಬಂದರೆ ಫೈನಾನ್ಷಿಯಲಿ ಟೈಟ್ ವಿಲ್ ಬಿ ದೇರ್ ಅಂದರೆ ಎಂಟೈರ್ ವರ್ಲ್ಡ್ಗೆ. ಸೊ ಒಬ್ಬೊಬ್ಬರಿಗೆ ಅವರವ್ರ ರೀತಿಯಲ್ಲಿ ಅವರವ್ರ ಅನುಕೂಲ ತಕ್ಕಂತೆ ಆಗುತ್ತೆ. ಕೆಲವ್ರಿಗೆ ಭೂಮಿಲಿ ಅಬ್ಬಬ್ಬಾ ನೋಡು ನಾನು ಕೇಸ್ ಆಗ್ತಿತ್ತು, ಸುಮ್ಮನೆ ಜಡ್ಜ್ಗೆ ಕೊಡ್ತಾ ಇದ್ದೀನಿ, ಅಲ್ಲಿ ಸುಮ್ಮನೆ ಲಾಯರ್ಗೆ ಸುರಿತಾ ಇದ್ದೀನಿ,
ಹೋಗಿ ಹೋಗಿ ಬರೋದೇ ಖರ್ಚಾಗ್ತಿದೆ. ಕೆಲವರಿಗೆ ಮನೆಗೆ ಹುಡ್ಕೊಂಬರುತ್ತೆ ಖರ್ಚು. ಹೆಂಗೆ ಅಂದರೆ ನಿನ್ನೆ ತಾನೇ ಕರೆಂಟ್ ಬಿಲ್ ಕಟ್ಟದ್ ನೋಡೋ ಇವತ್ತಂದರೆ ಧಮಾರಂತೂ ಅದೆಲ್ಲ ಸೆರೆ ಮಾಡಬೇಕು, ಮತ್ತೆ ರಿಪೇರಿ ಆಗಬೇಕು, ಏನಾಗಿದೆ ಗೊತ್ತಿಲ್ಲ, ಶಾರ್ಟ್ ಸರ್ಕ್ಯೂಟ್. ಇನ್ನೊಂದು ಯಾರಾದರೂ ವ್ಯಕ್ತಿಗಳು ಅವ್ರ ಮನೇಲಿ ಹಾನಿ ಅಂತ ರೀತಿ ಆಗುತ್ತೆ. ಸೊ ಇದೆಲ್ಲದಕ್ಕೂ ಕಾರಣ ಏನು ಅಂದರೆ ಈ ಗ್ರಹಣ ನಮಗೆ ತೋರಿಸ್ಕೊಡ್ತಾ ಇದೆ ಮುಂದೆ ಹುಷಾರ್ ಜಾಗ್ರತೆ ಅಂತ. ಸೊ ಈ ಗ್ರಹಣದ ಆಚರಣೆಯನ್ನು ನಾವು ಲಕ್ಷ್ಮೀನ ಏನಕ್ಕೆ ಪೂಜೆ ಮಾಡ್ತೀವಿ ಅಂದರೆ, ಸಂಕಟ ಬಂದಾಗ ವೆಂಕಟರಮಣ, ವೆಂಕಟರಮಣನ ಜೊತೆ ಲಕ್ಷ್ಮೀನ ಪೂಜೆ ಮಾಡಿ. ತಿರುಪ್ತಿಯಲ್ಲಿ ಕೂಡ ಏನಾಗಿದೆ, ಇವತ್ತು ಲಾಡುಗಳು ಸಿಕ್ಕಾಪತ್ತೆ ತಯಾರು ಮಾಡ್ತಿದ್ರು, ಈಗ ಎರಡು ಫ್ಯಾಕ್ಟ್ರಿ ಮುಚ್ಚಿಬಿಟ್ರು. ಏನಕ್ಕೆ ಅಂದರೆ ಜನಗಳು ಬರ್ತಾ ಇದ್ರು, ಲಾಡುಗಳು ಕೊಡ್ತಾ ಇದ್ರು, ಮೊದಲೇನೆ ಮಾಡಿದ್ರು ಫಾರಿನ್ಗೋಸ್ಕರ ಹೋಗ್ತಾ ಇತ್ತು. ಲಾಡುಗಳು ಕೆಟ್ಟೋಗ್ತಾ ಇದೆ ಅಂತೆ. ಯಾಕೆ ಕೆಟ್ಟೋಗ್ತಿದೆ ಅಂದರೆ, ಮೊದಲಾದರೆ ಚಿನ್ನ ಲಕ್ಷ್ಮಿಯಾಗಿ ಕೈಯಲ್ಲಿ ಮಾಡೋರು, ಮಡಿಯಿಂದ ಮಾಡೋರು. ಈಗ ಮಿಷಿನ್ ಮಾಡುತ್ತೆ, ಆ ಮಿಷಿನ್ನ ಕ್ಲೀನ್ ಮಾಡದೇ ಇದ್ದಾಗ ಏನಾಗುತ್ತೆ, ತಿರುಪತಿಯಲ್ಲಿ ಇರ್ತಕ್ಕಂಥ ಲಾಡುನು ಟ್ರೈನೆಲ್ಲ ತೊಳಿಬೇಡ್ವ, ಆ ಎರಡು ಫ್ಯಾಕ್ಟ್ರಿಲಿ ಟ್ರೈನ್ ತೊಳಿದೇ ಇರೋಂತ ನೋಡಿ, ಅವನಿಗೂ ಹಾನಿನ. ತಿರುಪತಿಲೇ ಹಾನಿ ಆದರೆ ಫಾರಿನ್ಗೆ ಇವತ್ತು ಎಕ್ಸ್ಪೋರ್ಟ್ ಆಗ್ತಾ ಇಲ್ಲ ಲಾಡುಗಳು. ಸೊ ಏನಾಯಿತು, ಎರಡು ಫ್ಯಾಕ್ಟ್ರಿ ಕ್ಲೋಸ್. ಎಷ್ಟು ತಿರುಪತಿಯಲ್ಲಿ ಜನ ಬರ್ತಾರೆ, ಯಾರ್ಯಾರಿಗೆ ಎಲ್ಲ ತಿರುಪತಿ ಡಿ ಡಿ ಕಡೆಗೆ ಹೋಗ್ತಾ ಇದೆ ವರ್ತ. ಸೊ ತಿರುಪತಿಗೆ ಲಾಸು, ತಿರುಪತಿಗೆ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಆಮೇಲೆ ಕೂದಲುಗಳು ಎಕ್ಸ್ಪೋರ್ಟ್ ಮಾಡ್ತಾಯಿದ್ರು, ಬರೀ ಒಂದು ಕೂದಲಲ್ಲಿ 300 ಕೋಟಿ ಬರುತ್ತೆ ವರ್ಷಕ್ಕೆ ತಿರುಪತಿಲಿ. ಬರೀ ಕೂದಲನ್ನ ಕೇಶಮುಂಡನ ಯಾರ್ಯಾರು ಮಾಡ್ತಿದ್ದಾರೆ ಅದು ಕೂದಲಲ್ಲಿ ವಿಗ್ಗೆ ಎಲ್ಲರಿಗೂ ಹೋಗುತ್ತೆ. ಅಲ್ಲೂ ವೆಂಕಟರಮಣನಿಗೆ ಇವತ್ತಿನ ದಿವಸ ದುಡ್ಡು ಕಮ್ಮಿ ಆಗಿದೆ, ಯಾಕೆಂದರೆ ಸರ್ಕಾರ ತೊಗೊಂಬಿಡ್ತಾ ಇದೆಯಂತೆ. ಮೊದಲು ಡಿ 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 ಮಾತ್ರ ಉಪಯೋಗಿಸಿತ್ತು, ಈಗ ಸರ್ಕಾರ ತೊಗೊಂಬಿಡ್ತಿದೆ. ಸೊ ನೀವು ಏನು ಹೇಳ್ತಾ ಇದ್ದೀವಿ ಅಂದರೆ, ಅಂಥ ದೊಡ್ಡ ದೇವಸ್ಥಾನಗಳಿಗೆ ದೊಡ್ಡ ದೊಡ್ಡ ಕ್ಷೇತ್ರದಲ್ಲೂ ಲಕ್ಷ್ಮಿ ಹಾನಿ ಮಾಡುವಾಗ ನಾವು ಜಾಗ್ರತೆ ಆಗಿರಬೇಕು. ಸೊ ನೀವು ಕಿರುದೀಪಾವಳಿವರೆಗೂ ಈ ಲಕ್ಷ್ಮೀ ಪೂಜೆ ಮಾಡೋಕ್ಕೆ ಆಪ್ಷನ್ ಏನು ಅಂದರೆ, ಅಕಸ್ಮಾತ್ ಈ 3 ದಿವಸ ನಾವು ಮಾಡೋಕ್ಕೆ ಆಗದೇ ಇದ್ರು, ಕಾರ್ತಿಕ ಮಾಸದವರೆಗೂ ಪ್ರತಿದಿನ ದೀಪ ಹಚ್ಚೋದ್ರಿಂದ ಲಕ್ಷ್ಮೀ ಪೂಜೆ ಯಾವತ್ತಾದರೂ ಧಾರಾಳವಾಗಿ ಮಾಡ್ಕೋಬೋದು. ತನ್ಯತಾ ಭಾವಿಸ್ಕೊಳ್ಬೇಡಿ. ಬುಧವಾರ ಮಾತ್ರ ಮರೀದೆ ಎಲ್ಲರೂ ಇವತ್ತು ಮಾಡೋರು ಮಾಡ್ಕೊತೀರ. ಆಗಲೇ ಹೇಳೋದು ಶ್ವೇತ ಆಪ್ಷನ್ಸ್ ಏನು ಅಂದರೆ, ಅವರವರು ಗುರುಗಳೇ ಅನುಕೂಲ ಆಗ್ತಕ್ಕಂಥದ್ದು. ಹಂಗೂ ಪಾಪ ನಿಮ್ಮ ಇಷ್ಟ, ಮೊದಲಾದ್ರೆ ನಾವು ಕಂಡೀಷನ್ ಆಗ್ತಿದೆ ಹೀಗೆ ಮಾಡಿ ಅಂತ, ಅಯ್ಯೋ ಅವ್ರ ಗುರುಗಳು ಕಂಡೀಷನ್ ಅನ್ಕೊಂಡ್ಬಿಡ್ತಾರೆ. ಅದರಿಂದ ನೀವು ತಲೆ ಕೆಡಿಸ್ಕೊಬೇಡಿ, ಬುಧವಾರ ಮಾಡಿದ್ರೆ ನಿಮಗೂ ಉತ್ತಮ ಅಂತ ಅಷ್ಟೇ. ಎಸ್ ಗುರುಜಿ, ಇನ್ನು ಲಕ್ಷ್ಮೀ ಪೂಜೆ ಬಗ್ಗೆ, ಅದರಲ್ಲೂ ಬಂದಿರುವಂತಹ ಗ್ರಹಣ, ಇವೆಲ್ಲದರ ಬಗ್ಗೆ ಬಹಳಷ್ಟು ವಿಚಾರವನ್ನು ಗುರುಜಿ ತಿಳಿಸ್ಕೊಡ್ತಾ ಇದ್ದಾರೆ. ವೀಕ್ಷಕರೇ, ನೀವು ಸಹ ಕರೆ ಮಾಡಬಹುದು ಕಾರ್ಯಕ್ರಮಕ್ಕೆ. ನಿಮ್ಮ ಪ್ರಶ್ನೆಗಳೇನಾದರೂ ಇದ್ದರೆ ಗುರುಜಿಯಿಂದ ಅದಕ್ಕೆ ಉತ್ತರವನ್ನು ನೀವು ಪಡಿಬಹುದು. ಕರೆ ಮಾಡಬೇಕಾದಂತಹ ಸಂಖ್ಯೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಒಂದು ಚಿಕ್ಕ ಬ್ರೇಕ್ನ ಸಮಯ ಆಗ್ತಾ ಇದೆ, ಬ್ರೇಕ್ನ ನಂತರ ನಿಮ್ಮ ಕರೆಗಳನ್ನು ಸ್ವೀಕರಿಸ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.